ಸ್ನೇಹಿತರೆ, ಹಾಗೂ 7ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕಲಿಕಾ ಚೇತರಿಕೆ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ 7ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಕಲಿಕಾ ಹಾಳೆ 36ರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಕಲಿಕಾ ಹಾಳೆ 36ರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಬಿಡಿಸೋಣ. ಕಲಿಕಾ ಹಾಳೆ 36, ಸಂಖ್ಯಾಬಂಧವನ್ನು ಪೂರ್ಣಗೊಳಿಸಬೇಕು. ಅಂದರೆ ಸಂಖ್ಯಾಬಂಧವನ್ನು ಪೂರ್ಣಗೊಳಿಸಬೇಕಾದ್ರೆ 0.55 ಪ್ಲಸ್ 0.503 ಏನದ? ಇಲ್ಲಿ ವಿದ್ಯಾರ್ಥಿ ಗಮನಿಸಬೇಕು, 0.503 ಕೂಡಿಸಿದಾಗ 3, 5, 10 ಅಂದರೆ 1.053 ಆಗ್ತದೆ. ನಂತರ ಇದನ್ನು ಎಲ್ಲಿಗೆ ವಿದ್ಯಾರ್ಥಿಗಳು ಮಾಡ್ಕೋಬೇಕಂದ್ರೆ ಇದನ್ನು ಒಂದೇ ಅಡ್ಡ ಸಾಲು ಅಂದರೆ ಹಿಂಗೆ ತುಂಬ್ಕೋಬೇಕು, ಈ ರೀತಿ ತುಂಬಿಕೊಳ್ಳಬೇಕಾಗ್ತದೆ. ಇಲ್ಲಿ ಯಾವ ತುಂಬ್ಕೊಂಡ್ರೆ 1.053 ಅಂತ ಈ ರೀತಿ ತುಂಬಿಕೊಳ್ಬೇಕಾಗ್ತದೆ. ಇನ್ನು 2ನೇದು ಕಂಬ ಸಾಲು ನಂತರ ಏನು ಮಾಡಬೇಕು, 4 ಮತ್ತು 1.315 ಆಮೇಲೆ 0.68 ಇವನ್ನೆಲ್ಲನೂ ಕೂಡಿಸಿದಾಗ 5.315 ಬರ್ತದೆ. ಅಂದರೆ 2ನೇ ಸಾಲಿನಲ್ಲಿ ಕಂಬ ಸಾಲನ್ನೇ ತುಂಬಬೇಕು. 2ನೇ ಸಾಲಿನಲ್ಲಿ ಇಲ್ಲಿ ಕಂಬ ಸಾಲಿನಲ್ಲಿ ಈ ರೀತಿಯಾದ ವಿದ್ಯಾರ್ಥಿಗಳು ತುಂಬಬೇಕು. ಇಲ್ಲಿ ಈ ರೀತಿ ತುಂಬಿಕೊಳ್ಬೇಕು. ಅಂದರೆ ಕಂಬ ಸಾಲಿನಲ್ಲಿ ತುಂಬಿದಾಗ ಏನಾಗ್ತದೆ, 5.315 ಬರ್ತಕ್ಕಂಥದ್ದು, 3, 1, 5. ಇನ್ನು ಅದೇ ರೀತಿಯಾಗಿ 12.4 - 8.34 12.4ರಲ್ಲಿ 8.34 ಕಳೆದಾಗ 4.06 ಬರ್ತದೆ. ಎಷ್ಟು ಬರ್ತದೆ, 4.06. ಅಂದರೆ 4ನೇದಲ್ಲಿ ಬರ್ತದೆ 4.06. ಈ ರೀತಿ ಅಡ್ಡ ಸಾಲುಗೊಂಟ ಇದನ್ನು ತುಂಬಿಕೊಳ್ಳಬೇಕಾಗ್ತದೆ. ಇನ್ನು 9.784 - 7.2 ಕಳೆದಾಗ 2.584 ಬರ್ತದೆ. 2.54 ನಾವು 3ನೇದರಲ್ಲಿ ತುಂಬಿಕೊಳ್ಬೇಕಾಗ್ತದೆ. ಅಂದರೆ 3ನೇದಲ್ಲಿ ಅದ, ಇಲ್ಲಿ 3ನೇದಲ್ಲಿ ಇಲ್ಲಿ ಅದ, ಈ ರೀತಿ ವಿದ್ಯಾರ್ಥಿಗಳು ತುಂಬಿಕೊಳ್ಬೇಕಾಗ್ತದೆ. ಇನ್ನು 0.2 + 0.33 ಕೊಡಿಸಿದಾಗ 0.53 ಅದ. ಅಂದರೆ 0.53 ವಿದ್ಯಾರ್ಥಿಗಳು ಇಲ್ಲಿ ತುಂಬಿಕೊಳ್ಬೇಕು, ಈ ರೀತಿ ತುಂಬಿಕೊಳ್ಬೇಕಾಗ್ತದೆ. ಇನ್ನು 6.74 - 5.2 ಅದ. 6.74 - 5.2 ಕಾದಾಗ 1.54 ತುಂಬಿಕೊಳ್ಬೇಕಾದ. ಅಂದರೆ 6ನೇದಲ್ಲದೆ ಈ ರೀತಿ ತುಂಬಿಕೊಳ್ಬೇಕಾಗ್ತದೆ. ಅದು ಕಂಬ ಸಾಲನ್ನು ಹೊಂಟದ, ಕಂಬ ಸಾಲನ್ನು ಹೊಂಟ ಈ ರೀತಿ ತುಂಬಿಕೊಳ್ಬೇಕಾಗ್ತದೆ. ಇನ್ನು 8ನೇದು 5.287 + 4.1 ಕಾದಾಗ 9.387 ಕಳಬೇಕು, ಕಳೆದಾಗ ಅಷ್ಟು ಬರ್ತದೆ. ಅದನ್ನು 8ನೇದರಲ್ಲಿ ತುಂಬಿಕೊಳ್ಬೇಕಾಗ್ತದೆ, ಈ ರೀತಿ ತುಂಬಿಕೊಳ್ಬೇಕಾಗ್ತದೆ. ಇನ್ನು 7ನೇದು 3.32 + 4.17 + 43.5 ಕೂಡಿಸಿದಾಗ 32ರಲ್ಲಿ 4.12 + 43.5 ಕೂಡಿಸಿದಾಗ 79.65 ಬರ್ತದೆ. ಇನ್ನು ಅದೇ ರೀತಿಯಾಗಿ ಇದನ್ನು 7ನೇದರಲ್ಲಿ ಈ ರೀತಿ ತುಂಬಿಕೊಳ್ಬೇಕಾಗ್ತದೆ. ಇನ್ನು 0.65 - 0.2 ಕಾದಾಗ 0.45 ಬರ್ತದೆ, ಇಲ್ಲಿ ತುಂಬಿಕೊಳ್ಬೇಕಾಗ್ತದೆ. ಇಲ್ಲಿ ವಿದ್ಯಾರ್ಥಿ ಗಮನಿಸಬೇಕು, ಪದಬಂಧದಲ್ಲಿ 15 ಕೊಟ್ಟೆ ಅಲ್ಲ, ಅದರ 15 ಚೆಕ್ ಬಾಕ್ಸನ್ನು ಕೊಡಲಾಗಿದೆ. ಇನ್ನು 4.17ರಲ್ಲಿ ಪೂರ್ಣ ಸಂಖ್ಯೆಗಳ ಪಿರಾಮಿಡ್ ಅರ್ಥೈಸಿಕೊಂಡು ದಶಮಾಂಶಗಳ ಪಿರಾಮಿಡ್ಗಳನ್ನು ತುಂಬಬೇಕಾಗ್ತದೆ. ಅಂದರೆ ಇಲ್ಲಿ ನಾವು ಅರ್ಥೈಸಿಕೊಳ್ಬೋದು. ನೋಡಿ, 3ರಲ್ಲಿ 2 ಕೂಡಿಸಿದಾಗ 5, 5 ಬರ್ತದೆ. 3ರಲ್ಲಿ 2ರಲ್ಲಿ 4 ಕೂಡಿಸಿದಾಗ 6, 4ರಲ್ಲಿ 3 ಕೂಡಿಸಿದಾಗ 7, ಆಮೇಲೆ 5ರಲ್ಲಿ 6 ಕೂಡಿಸಿದಾಗ 11, 6ರಲ್ಲಿ 7 ಕೂಡಿಸಿದಾಗ 13, 11ರಲ್ಲಿ 13 ಕೂಡಿಸಿದಾಗ 24. ಹಿಂಗೆ ಇಲ್ಲಿನೂ ಕೊಡಿಸ್ಕೊತಾ ಇರಬೇಕು. ನೋಡಿ, 0.9ರಲ್ಲಿ 1.9 ಕೂಡಿಸಿದಾಗ 2.8 ಬರ್ತದೆ.
ಜೀರೋ ಪಾಯಿಂಟ್ 9ರಲ್ಲಿ 1.7 ಕೂಡಿಸಿದಾಗ 2.6 ಬರ್ತದೆ, 1.7ರಲ್ಲಿ 1 ಕೂಡಿಸಿದಾಗ 2.7 ಬರ್ತದೆ, 2.8ರಲ್ಲಿ 2.6 ಕೂಡಿಸಿದಾಗ 5.4 ಬರ್ತದೆ, 2.6ರಲ್ಲಿ 2.7 ಕೂಡಿಸಿದಾಗ 5.3 ಬರ್ತದೆ, 5.3ರಲ್ಲಿ 5.4 ಕೂಡಿಸಿದಾಗ 10.7 ಬರ್ತಕ್ಕಂಥದ್ದು. ನಾಲ್ಕು ಪಾಯಿಂಟ್ 1.8ರಲ್ಲಿ ವೃತ್ತದಲ್ಲಿನ ಸಂಖ್ಯೆಗಳನ್ನು ಕೂಡಿಸಿದಾಗ ಆಯತದಲ್ಲಿನ ಸಂಖ್ಯೆ ಬರ್ತದೆ. ಈ ಕೆಳಗಿನ ಘಟನ ಬಿಡಿಸಿ ನೋಡಿರಿ. ಇಲ್ಲಿ ವೃತ್ತದಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ಕೊಡಿಸಬೇಕು, 0.7ರಲ್ಲಿ 0.3 ಕೊಡಿಸಬೇಕು, 0.3 0.7 ಕೊಡಿಸಿದಾಗ 1 ಬರ್ತದೆ, ಇವನ್ನೆರಡು ಕೂಡಿಸಿದಾಗ 2 ಬರ್ತದೆ, ಇವನ್ನೆರಡು ಕೂಡಿಸಿದಾಗ 0.3ರಲ್ಲಿ 2.1 ಕೊಡಿಸಿದಾಗ 2.4, 0.7ರಲ್ಲಿ 2.1 ಕೊಡಿಸಿದಾಗ 2.8 ಬರ್ತದೆ, 0.7 1.3 ಎರಡನ್ನು ಕೂಡಿಸಿದಾಗ 2 ಬರ್ತದೆ, 1.3 0.4 ಕೊಡಿಸಿದಾಗ 1.7, 0.7 0.4 ಕೊಡಿಸಿದಾಗ 1.1 ಬರ್ತದೆ. ಹಿಂಗೆ ಅದೇ ರೀತಿಯಾಗಿ 0.8ರಲ್ಲಿ 3.5 ಅದ, ಅದನ್ನು ಕೂಡಿಸಿದಾಗ 4.3, ಇನ್ನು 3.5ರಲ್ಲಿ 2 ಕೂಡಿಸಿದಾಗ 5.5, 0.8ರಲ್ಲಿ 2 ಕೂಡಿಸಿದಾಗ 2.8 ಬರ್ತದೆ. ನೆಕ್ಸ್ಟ್, ಈ ಪರಿಹಾರವನ್ನು ಪಡೆಯಲು ಯಾವ ಮೂಲ ಕ್ರಿಯೆಗಳನ್ನು ಬಳಸುವಿರಿ? ನೋಡಿ, 0.23 ಈಜ್ಕ್ವಲ್ ಟು 2.3 ಬರಬೇಕಾದ್ರೆ ಏನು ಮಾಡಬೇಕಂದ್ರೆ ಗುಣಾಕಾರ ಮಾಡಬೇಕು. ನೋಡಿ, 0.23ರಲ್ಲಿ ನಾವು ಎಷ್ಟನ್ನು ಗುಣಾಕಾರ ಮಾಡಿದಾಗ ಬರ್ತದಂದ್ರೆ ಅದು 2.3 ಬರ್ಬೇಕಾದ್ರೆ 10ರಲ್ಲಿ ಗುಣಿಸಬೇಕು. ಅಂದರೆ ಇಲ್ಲಿ ಸರಿಯಾದ ಥರ ಗುಣಾಕಾರ ಮಾಡಬೇಕು. ಇನ್ನು 0.56 ಈಜ್ಕ್ವಲ್ ಟು 0.056 ಬರಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ, ನೋಡಿ, ಭಾಗಾಕಾರ ಮಾಡಬೇಕು. ನಾವು ಎಷ್ಟರಲ್ಲೇ ಭಾಗಾಕಾರ ಮಾಡಬೇಕು ಅಂದರೆ 0.0 ಬರಬೇಕಾದ್ರಿಂದ ಅವರು ಭಾಗಾಕಾರ ನಾವು ಎಷ್ಟರಲ್ಲಿ ಮಾಡಬೇಕು, 0.56 ಬರಬೇಕಾದ್ರೆ 10ರಲ್ಲೇ ಭಾಗಾಕಾರ ಮಾಡಬೇಕಾಗ್ತದೆ. ಇನ್ನು 0.45 4.5 ಬಂದ್ಬೇಕಾದ್ರೆ ಗುಣಾಕಾರ ಮಾಡಬೇಕಾಗ್ತದೆ. ಇನ್ನು 5.638 ಇದ್ದ 0.563 ಬರಬೇಕಾದ್ರೆ ಭಾಗಾಕಾರ ಮಾಡಬೇಕು. ಇನ್ನು 4.368 ಈಕ್ವಲ್ ಟು 4.368 ಬರ್ಬೇಕಾದ್ರೆ ಭಾಗಾಕಾರವನ್ನು ಮಾಡಬೇಕಾಗ್ತದೆ. ಇನ್ನು ನಾನು ನನ್ನ ಕಲಿಕೆಯಲ್ಲಿರ್ತಕ್ಕಂಥದ್ದು ಸ್ವಲೋಕನ ಮಾಡ್ತಕ್ಕಂಥದ್ದು ನೋಡಿ, ಕೆಳಗಿನ ನೀಡಿರುವ ದತ್ತಾಂಶ ಸಂಖ್ಯೆಯನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆಯೋದು ಪದಗಳಲ್ಲಿ ಬರೆಯಿರಿ. ಸ್ಥಾನ ಬೆಲೆ ಪಟ್ಟಿಗೆ ಬರೆದು ಪದಗಳಲ್ಲಿ ಬರೀಬೇಕು ಅಂದರೆ ಇದೇ ಮಾಡಬೇಕಂದ್ರೆ ಇದು ಬಿಡಿ ಸ್ಥಾನದಲ್ಲದ, ಇದು 10ರ ಸ್ಥಾನದಲ್ಲದ, ಇದು ಎಟ್ಟದ 10ನೆಯ ಒಂದು ಭಾಗದಲ್ಲದ, 10ನೆಯ ಒಂದು ಭಾಗದಲ್ಲದ, ಆಮೇಲೆ ಇದು 100ನೆಯ ಒಂದು ಭಾಗದಲ್ಲದ. ಹಿಂಗೆ ಸಂಖ್ಯೆ ಬರೆದಾಗ ಹೆಂಗೆ ಸಂಖ್ಯೆಗಳಲ್ಲಿ ಬರೆದಾಗ 21 ಬಿಂದು 37 ಮೂವತ್ತೇಳು ಆಗ್ತದೆ. ಇನ್ನು 200ರಲ್ಲಿ ಇದು ಬಿಡಿ ಸ್ಥಾನ, ಬಿಡಿ ಸ್ಥಾನ, ಇದು 10ರ ಸ್ಥಾನ, ಇದು 100ರ ಸ್ಥಾನ ಅದ. ಇನ್ನು ಇದು ಬರ್ತಕ್ಕಂಥದ್ದು 1ನೇ ಸ್ಥಾನ, ಇದು 100ನೆಯ 1ನೇ ಸ್ಥಾನ ಒಂದು ಭಾಗ. ಇನ್ನು ಇದು 1000ನೆಯ 1ನೇ ಸ್ಥಾನದಾಗ ಅದ. ಅಂದರೆ 253 ಐವತ್ತ್ಮೂರು ಬಿಂದು 147 147 ಆಗ್ತದೆ.
ಅದೇ ರೀತಿಯಾಗಿ ಇದು ಬಿಡಿ ಸ್ಥಾನ, ಇದು ಹತ್ತರ ಸ್ಥಾನ, ಇದು ಹತ್ತನೇ ಒಂದು ಭಾಗ, ಇದು ನೂರನೇ ಒಂದು ಭಾಗ, ಇದು ಸಾವಿರನೇ ಒಂದು ಭಾಗ ಆಗ್ತದೆ. ಮತ್ತು 97.665 ಆಗ್ತದೆ, 651. ಇನ್ನು ಈ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. 0.08 ಪ್ಲಸ್ 3.6 ಪ್ಲಸ್ 28.04 ಅಂದಾಗ ಇವನ್ನೆಲ್ಲವನ್ನು ಕೂಡಿಸಿದಾಗ ಎಷ್ಟು ಬರ್ತದೆ? 0.008 3.6 ಆಮೇಲೆ 28.04 ಈ ರೀತಿ ಕೂಡಿಸಿದಾಗ ಮೊತ್ತ ಬರ್ತದೆ ಅಷ್ಟು, 31.648 ಬರ್ತದೆ. ಇನ್ನು 13 ಪ್ಲಸ್ 0.432 ಪ್ಲಸ್ 12.8 ಕೂಡಿಸಿದಾಗ 26.732 ಬರ್ತದೆ. ಈ ದಶಮಾಂಶ ಸಂಖ್ಯೆಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. 6.543 ಮೈನಸ್ 5.23 ಕಳೆದಾಗ 1.1313 ಬರ್ತದೆ. 6.543 ಮೈನಸ್ 5.23 ಕಳೆದರೆ ಒಂದು, ಇಲ್ಲಿ 5.31 ಬರ್ತದೆ. 11 9.875 ಕಳೆದಾಗ 1.125 ಬರ್ತದೆ. ಇನ್ನು ಲೆಕ್ಕವನ್ನು ಬಿಡಿಸಿ ಸರಿಯಾದ ಧ್ವನಿಯನ್ನು ಹತ್ತಿ ಅಂದ ನೋಡಿ. 0.3 × 0.4 ಅಂದಾಗ ಇಂಟು ಮಾಡಿದಾಗ ಎಷ್ಟು ಬರ್ತದೆ ಅಂದರೆ 4312 ಅಂದರೆ 1.2 ಬರ್ತದೆ. 1.2 0.1.2 ಬರ್ತದೆ. 0.12 ಅಂದರೆ ಈ ಧ್ವನಿ ಸರಿಯಾಗದ. ಇನ್ನು 66 ಭಾಗಕ್ಕಾರ 6 ಅಂದ 11 ಬರ್ತದೆ. 6600 ಭಾಗಕ್ಕಾರ 6 ಅಂದಾಗ 1100 ಬರ್ತದೆ. 1100 ಸರಿಯಾದ ಉತ್ತರ. ಈ ಧ್ವನಿಯನ್ನು ಹತ್ತಬೇಕಾಗ್ತದೆ. ಇನ್ನು ಒಂದು ವಾಹನವು 2.6 ಲೀಟರ್ ಪೆಟ್ರೋಲ್ ಬಳಕೆ ಮಾಡಿ 46.8 ಕಿಲೋಮೀಟರ್ ದೂರ ಕಮಿಸ್ತದೆ. 1 ಲೀಟರ್ ಪೆಟ್ರೋಲ್ ಆಗಿಸ್ತದೆ, ಆಗ 46.8 / 2.6 ಆಗ್ತದೆ. ಇವಾಗ 46.8 ಅಂದಾಗ 10 ಅಂಶ ಆಗ್ತದೆ. ಇಂಟು 26 10 ಅಂಶ ಅಂದಾಗ 10/20 ಆಗ್ತದೆ. 26 ಕ್ಯಾನ್ಸಲ್ ಆಗಿ 26 ಒಂದು 26 18 ಹೋಗ್ತದೆ. ಇವಾಗ 18 ಕಿಲೋಮೀಟ್ರ್ ಬರ್ತದೆ. ಕರೆ ವಿದ್ಯಾರ್ಥಿಗಳು ಇದುವರೆಗೆ ಏನೇನು ಕಲ್ತ್ರಿ? ಕಲಿಕಾ ಚತುರ್ಗ ಸ್ತರ 1, ಸ್ತರ 2, ಸ್ತರ 3, ಸ್ತರ 4 ಇರ್ತದೆ. ಅದಕ್ಕೆ ವಿದ್ಯಾರ್ಥಿಗಳು ಇದನ್ನು ಈ ರೀತಿ ಮಾರ್ಕಿವನ್ನೆಲ್ಲ ವಿದ್ಯಾರ್ಥಿಗಳು ಕಲ್ತಕ್ಕಂಥದ್ದು. ಇಷ್ಟು ಈ ಕಲಿಕಾ ಹಾಳೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಸ್ಯೆ ಅಂತ ಏನಾದರೂ ಗೊಂದಲವಿದ್ದರೆ ಇನ್ನೊಂದು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಇಟ್ಕೊಂಡು ಆಲ್.